अमरनाथ के तेरळिद्द दक्षिण कन्नड यात्रिकरू कूड सेफ आगिद्दारे। ಬಂಟ್ವಾಳದಿಂದ ಯಾತ್ರೆಗೆ ತೆರಳಿದ್ದ 30 ಜನರ ತಂಡ ಇದು। ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಿಂದ ಯಾತ್ರೆಗೆ ಹೊರಟಿದ್ರು। ಯಾತ್ರಿಗಳ ಜೊತೆ ಬಂಟ್ವಾಳ ಶಾಸಕರು ಕೂಡ ಸಂಪರ್ಕ ಮಾಡಿದ್ದಾರೆ। ಶಾಸಕ ರಾಜೇಶ್ ನಾಯಕ್ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ। 28 ಕಿಲೋಮೀಟರ್ ತೆರಳಿದ್ರೆ ಯಾತ್ರಾ ಸ್ಥಳಕ್ಕೆ ತಲುಪಲಿದ್ದಾರೆ। ಸ್ಥಳದಲ್ಲಿರುವ ಸೈನಿಕರಿಂದ ಸಹಕಾರದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ। ನಾಳೆ ಬೆಳಗ್ಗೆ ಅಮರನಾಥನ ದರ್ಶನ ಸಿಗುವಂತ ನಿರೀಕ್ಷೆ ಕೂಡ ಇದೆ। ಯಾತ್ರಿಕರ ತಂಡದಿಂದ ವಿಡಿಯೋ ಮೂಲಕ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ। ಬಂಟ್ವಾಳ ಶಾಸಕರು ಕೂಡ ಯಾರೆಲ್ಲ ಹೋಗಿದ್ದಾರಲ್ಲ ಆ ಯಾತ್ರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ। ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಿಂದ ಯಾತ್ರೆಗೆ ತೆರಳಿದ್ರು ಅನ್ನೋ ಡೀಟೇಲ್ಸ್ ಕೂಡ ಇದೆ। ಶಾಸಕ ರಾಜೇಶ್ ನಾಯಕ್ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ। दक्षिण कन्नड जिले बंटवाड़ तालूक अमरनाथ यात्रा सुमार 30 मंदिर बंद इली नावेलू सुरक्षित इली याद रीतिया तुंद अदे रीति नम देश सैनिक सुमार 100 किलोमीटर हिंदू नमु रक्षण मूलक ये रीति तुंद आगद इलीवे तल्पार इन केवल 28 किलोमीटर अंतर दलव ना अमरनाथ यात्रा अदे रीति निन्े नड़द अनाहुत आगे अब बाल्टार पालगा सेर अमरनाथ प्रदेश किलोमीटर हिंदे अली स्वल्प कड़े मात्र रीतिया डैमेज आगे मत ये रीतिया तुंदर नम कर्नाटक यात्री तुम्बा सेफ आगे ये तुंद ಓಕೆ ಕ್ಯಾಂಪ್ ನಲ್ಲಿರುವಂತ ಯಾತ್ರಾರ್ಥಿಗಳು ಮಾತನಾಡ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ। ಇನ್ನು ಅಮರನಾಥಕ್ಕೆ ತೆರಳಲು ಆ ಗುಹೆ ಹತ್ರ ಹೋಗೋದಕ್ಕೆ ನಮಗೆ ದರ್ಶನ ಪಡೆಯೋದಕ್ಕೆ 28 ಕಿಲೋಮೀಟರ್ ಬಾಕಿ ಇದೆ। ಆದರೆ ಈ ಹಿಂದೆ ಮಳೆ ಬಂದಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೈನಿಕರು ನಮ್ಮ ರಕ್ಷಣೆಗಂತ ನಿಂತಕೊಂಡ್ರು। ಇಷ್ಟೊತ್ತು ನಮ್ಮನ್ನ ಸೇಫ್ ಆಗಿ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದ್ದಾರೆ। ಆದರೆ ಸದ್ಯಕ್ಕೆ ನಾವು ಕೂಡ ಸೇಫ್ ಆಗಿದ್ದೀವಿ ಅನ್ನುವಂತ ಇನ್ಫರ್ಮೇಷನ್ ನ ಬಂಟ್ವಾಳದಿಂದ ತೆರಳಿರುವಂತ ಟೀಮ್ ಹೇಳಿದ್ರು। ಅವರ ಜೊತೆಗೂ ಕೂಡ ಹಲವಾರು ಜನ ಯುವಕರು ಇರೋದನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ। ಆದರೆ ಎಲ್ಲರ ಆಶಯ ಒಂದೇ, ಇವರೆಲ್ಲರೂ ಕೂಡ ಸೇಫ್ ಆಗಿ ವಾಪಸ್ ತಾಯಿನಾಡಿಗೆ ಮರಳಬೇಕು ಅಂತ ಹೇಳಿ। ಮತ್ತೊಂದು ಭಾಗದಲ್ಲಿ ಆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಯಾವ ರೀತಿಯಾಗಿ ನಮ್ಮ ಸೈನಿಕರು ಕ್ವಿಕ್ ಆಗಿ ಆ ಕಾರ್ಯಾಚರಣೆಯನ್ನ ನಡೆಸುತ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದಾಗಿದೆ। ಅಲ್ಲಿ 2 HAL ಧ್ರುವ ಹಾಗೂ 2 M17 V5 ಹೆಲಿಕಾಪ್ಟರ್ ಅನ್ನು ಬಳಸಿ ಆ NDRF ತಂಡ ಆಗಿರಬಹುದು, ನಮ್ಮ ಸೇನೆ ಆಗಿರಬಹುದು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುತ್ತಾ ಇರುವಂತ ದೃಶ್ಯವನ್ನು ಗಮನಿಸಬಹುದಾಗಿದೆ। ಸದ್ಯಕ್ಕೆ ಅಲ್ಲಿ ಮಳೆ ಇಲ್ಲ, ಮಳೆ ತಗ್ಗಿದೆ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಮಾಹಿತಿ ಸಿಕ್ತಾ ಇತ್ತು। ಸುಮಾರು 4 ಗಂಟೆ ಮಳೆ ಆಗೋದು, ಅರ್ಧ ಗಂಟೆಲೇ ಮಳೆ ಸುರಿದು ಬಿಟ್ಟಿದೆ ಅಂತ ಅಲ್ಲಿ। ಸೋ ಅದಕ್ಕೋಸ್ಕರ ಆ ಪ್ರಮಾಣದಲ್ಲಿ ಅಲ್ಲಿ ಮೇಘ ಸ್ಫೋಟ ಕೂಡ ಆಯಿತು। ಆದರೆ ಸದ್ಯಕ್ಕೆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।